ಏನಿವತ್ತು ಅಯೋಧ್ಯೆ 500 ವರ್ಷಗಳ ಹೋರಾಟ ತಪಸ್ಸು ಕನಸು ಇವತ್ತು ನೆರವೇರ್ತಾ ಇದೆ. ಹಿಂದುಗಳಿಗೆ ಇದು ಹಬ್ಬ ಅಂತಲೇ ನಾವು ಹೇಳ್ಬೋದು. ಇವತ್ತು ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಸೀತಾ ಸರ್ಕಲ್ನಲ್ಲಿ ಇವತ್ತು ಏನು ಶ್ರೀ ಅಣ್ಣಮ್ಮ ತಾಯಿ ಗೆಳೆಯರ ಬಳಗದ ವತಿಯಿಂದ ಶ್ರೀರಾಮ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗಿದೆ. ಆ ರಾಮ ಮಂದಿರ ಉದ್ಘಾಟನೆ ದಿನದಂದು ಇಲ್ಲಿ ಎಲ್ಲ ಭಕ್ತಾದಿಗಳಿಗೆ ಹಿಂದೂ ಜನರಿಗೆ ನಾವು ಇವತ್ತು ರಾಮನ ಪೂಜೆ ಮಾಡಿ ಇವತ್ತು ಅನ್ನದಾನವನ್ನು ಏರ್ಪಡಿಸಿದ್ದೆವು. ಎಲ್ಲರೂ ಇವತ್ತು ಯಾವುದೇ ಕೇವಲ ಹಿಂದೂ ಧರ್ಮ ಅಂತ ಅಲ್ಲ, ಎಲ್ಲ ಧರ್ಮದವರು ಇವತ್ತು ಇಲ್ಲಿ ಬಂದು ಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಇದು ಒಂದು ಸಂತೋಷದ ಸುದ್ದಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಇದಕ್ಕೆ ಎಲ್ಲ ಇಡೀ ಸೀತಾ ಸರ್ಕಲ್ ಎಲ್ಲ ಜನತೆಯ ಸಹಕಾರ ಇವತ್ತು ಇಲ್ಲಿದೆ. ಅದು ಮೇನ್ ಸರ್ಕಲ್ನಲ್ಲಿ ಎಲ್ಲೂ ಟ್ರಾಫಿಕ್ ಆಗದೆ ಇರೋ ರೀತಿ ಎಲ್ಲ ಕಡೆ ಬಾವುಟವನ್ನು ಕಟ್ಟಿ ರಾಮನ ಒಂದು ಬ್ಯಾನರನ್ನು ಮಾಡಿ ಅನ್ನದಾನವನ್ನು ಅನ್ನದಾನವನ್ನು ಏರ್ಪಡಿಸಿ ರಾಮನ ಇವತ್ತು ಏನು ಪ್ರತಿಷ್ಠಾಪನೆ ಆಗಿದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯನ್ನು ನಾವು ಇಲ್ಲಿ ಇದ್ದು ನಾವು ಸಂತೋಷವನ್ನು ಸಂಭ್ರಮವನ್ನು ನಾವು ಆಚರಿಸ್ತಾ ಇದ್ದೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಸರ್ ನರೇಂದ್ರ ಮೋದಿ ಇವತ್ತು ಕಲಿಯುಗದ ರಾಮ ಅಂತ ನಾವು ಹೇಳ್ಬೋದು. 73ನೇ ವಯಸ್ಸಿನಲ್ಲಿ ಉಪವಾಸ ಇದ್ದು ತಣ್ಣೀರಿನಲ್ಲಿ ಅಲ್ಲಿ ಚಳಿ ಎಷ್ಟು ಇದೆ ಅಂತ ನಿಮಗೆ ಎಲ್ಲರಿಗೂ ಗೊತ್ತಿದೆ. ಅದರಲ್ಲೂ ತಣ್ಣೀರನ್ನು ಸ್ನಾನವನ್ನು ಮಾಡಿ ಇವತ್ತು ಅವರು ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ, ಅಯೋಧ್ಯೆಯ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಇವತ್ತು ಅವರು ಒಂಥರ ಕಲಿಯುಗದ ರಾಮ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಹಾಗೆ ಇವತ್ತು ಯುವಕರಿಗೆ ನಾನು ಹೇಳೋದಿಷ್ಟೇ, ನಾವು ಯಾವುದೇ ಧರ್ಮದ ವಿರೋಧ ಅಲ್ಲ, ಯಾವುದೇ ಜಾತಿಯ ವಿರೋಧ ಅಲ್ಲ. ನಾವು ಹಿಂದೂಗಳು ಈ ಪ್ರಪಂಚದಲ್ಲಿ ಉಳಿದಿರುವಂಥ ಒಂದೇ ಒಂದು ಹಿಂದೂ ರಾಷ್ಟ್ರ ಅಂದರೆ ಅದು ನಮ್ಮ ಭಾರತ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ನಾವೆಲ್ಲ ಏನು ಜಾತಿಯವರಿಗೂ ಅಥವಾ ಎಲ್ಲ ಧರ್ಮದವರಿಗೂ ಗೌರವಿಸ್ತೇವೆ, ಆದರೆ ನಮ್ಮ ಹಿಂದುತ್ವವನ್ನು ಮೊದಲು ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳೋಕೆ ಇಷ್ಟಪಡ್ತೇನೆ. ಪರಿಚಯ ಹೇಳಿ ಸರ್. ರಾಕೇಶ್ ಗೌಡ, ಸಮಾಜ ಸೇವಕರು. ಥ್ಯಾಂಕ್ ಯು. ಜೈ ಶ್ರೀರಾಮ್.